ಎಲ್ರಿಗೂ ನಮಸ್ಕಾರ, ನಾನು ಮಧುಮಿತಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ತಕ್. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಗಾದೆ ನೀವೆಲ್ಲ ಕೇಳೇ ಇರ್ತೀರ. ಕರ್ನಾಟಕ ಎಲೆಕ್ಷನ್ಗೆ ಈ ಗಾದೆ ತುಂಬ ಸೂಟ್ ಆಗತ್ತೆ ಅಂತಲೇ ಹೇಳ್ಬೋದು. ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಕೊಂಡಾಯಿತು. ಆದರೆ ಹಿಸ್ಟ್ರಿ ರಿಪೀಟ್ಸ್ ಅನ್ನೋ ಥರ ಅವರ ಅಂದಿನ ಮತ್ತು ಇಂದಿನ ಕತೆ ಹೇಳ್ತೀನಿ, ಬನ್ನಿ. 1999 ಬಿ ಜೆ ಪಿಯ ಹಿರಿಯ ನಾಯಕರಾದಂಥ ಬಿ ಬಿ ಶಿವಪ್ಪ ಅವರ ಬದಲು ಜಗದೀಶ್ ಶೆಟ್ಟರ್ನ ತಂದು ಕೂರಿಸ್ತಾರೆ. ಅದೇ ವರ್ಷ ಬಿ ಬಿ ಶಿವಪ್ಪ ಅವ್ರಿಗೆ ಸಿಗಬೇಕಾದಂತಹ ವಿರೋಧ ಪಕ್ಷದ ನಾಯಕನ ಪಟ್ಟವನ್ನು ಆಗಷ್ಟೇ ಹೊಸದಾಗಿ ಬಂದಿರುವಂತಹ ಜಗದೀಶ್ ಶೆಟ್ಟರ್ ಅವ್ರಿಗೆ ಕೊಡಲಾಗತ್ತೆ. 1999 24 ವರ್ಷಗಳ ನಂತರ ಇವತ್ತು ಬಂದು ನಿಂತು ನೋಡಿದಾಗ ಬಿ ಬಿ ಶಿವಪ್ಪ ಅವರು ಆಗ ಯಾವ ಪರಿಸ್ಥಿತಿಯಲ್ಲಿದ್ದರೂ ಈಗ ಶೆಟ್ಟರ್ ಅವರು ಅದೇ ಸ್ಥಾನದಲ್ಲಿದ್ದಾರೆ ಅಂತ ಅನಿಸುತ್ತೆ. ಹುಬ್ಳಿ ಧಾರವಾಡ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ 5 ಬಾರಿ ಜಗದೀಶ್ ಶೆಟ್ಟರ್ ಅವರು ಗೆದ್ದಿದ್ದರೂ ಈ ವರ್ಷ ಅವ್ರಿಗೆ ಬಿ ಜೆ ಪಿ ಕಡೆಯಿಂದ ಟಿಕೆಟ್ ಸಿಕ್ಕಿಲ್ಲ. ಅವರ ಬದಲಾಗಿ ಮಹೇಶ್ ತೆಂಗಿನಕಾಯಿ ಅವರಿಗೆ ಬಿ ಜೆ ಪಿಯ ಟಿಕೆಟ್ ಸಿಕ್ಕಿದೆ. ಆಗ ಯಡಿಯೂರಪ್ಪ ಮತ್ತು ಲೇಟ್ ಅನಂತಕುಮಾರ್ ಇಬ್ಬರೂ ಸೇರಿ ಜಗದೀಶ್ ಶೆಟ್ಟರ್ ಅವರ ಬೆನ್ನೆಲುಬಾಗಿದ್ದರು. ಆದರೆ ಈಗ ಜಗದೀಶ್ ಶೆಟ್ಟರ್ಗೆ ಬಿ ಜೆ ಪಿ ಟಿಕೆಟ್ ಸಿಕ್ಕದೇ ಹೋದಾಗ ಯಡಿಯೂರಪ್ಪ ಅವರು ಯಾವುದೇ ಸಹಾಯ ಮಾಡಿಲ್ಲ. ಆಗ ಶಿವಪ್ಪ ಅವ್ರಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅವರ ಬೆಂಬಲಿಗರೆಲ್ಲ ಪಕ್ಷದ ಕಚೇರಿ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಅದೇ ರೀತಿ ಈಗ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗದೇ ಇದ್ದದಕ್ಕೆ 11 ಬಿ ಜೆ ಪಿ ಕಾರ್ಪೊರೇಟರ್ಗಳು ರಾಜೀನಾಮೆ ನೀಡೋದಕ್ಕೆ ಬೆದರಿಕೆ ಹಾಕಿದ್ದಾರೆ. ಅದರ ಬದಲಾಗಿ ಶೆಟ್ಟರ್ ಅವರೇ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಸೇರಿಕೊಂಡಿದ್ದಾರೆ. 24 ವರ್ಷಗಳ ನಂತರ ಈ ಎರಡೂ ಪ್ರಸಂಗಗಳನ್ನು ನೋಡಿದಾಗ ರಾಜಕೀಯದಲ್ಲಿ ಕೆಲವೊಂದು ವಿಚಾರಗಳು ಬದಲಾವಣೆ ಆಗದೇ ಇಲ್ಲ ಅನ್ನೋದು ಮಾತ್ರ ಸ್ಪಷ್ಟವಾಗುತ್ತೆ. As state of war Karnataka kicks off, Karnataka's rulers and challengers, Karnataka's superstars and dreamers, Karnataka's very body and soul come together on Karnataka's premier stage. Every voice, every issue, every debate. This is what Karnataka wants. India Today Karnataka Roundtable, 22nd April, Bengaluru,